ಅಲ್ಲ, ಆರ್ ಮೇಲೆ ನಿಮಗೆ ಕೋಪ ಇರಬಹುದು, ಕಂಪ್ಲೇಂಟ್ಸ್ ಇರ್ಬೋದು, ಬಟ್ ಈ ಥರ ಮಾಡ್ತೀರಾ ಅಂತ ನಾನು ದೇವರಾಣೆ ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀನಿ ನಿಮಗೆ ಗಾಡಿ ತೋರಿಸೋದಕ್ಕೆ, ಅದಕ್ಕಾದರೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಲ್ಲ ಅಲ್ಲಿ. ಅಲ್ಲ, ಫೇಮಸ್ ಆಗಿದ ತಕ್ಷಣ ಫ್ರೆಂಡ್ ಆಗಿದ್ದು ಫ್ರೆಂಡ್ ಅಲ್ಲ ನಾನು. 15,000 20,000 ಸಬ್ಸ್ಕ್ರೈಬರ್ಸ್ ಇರಬೇಕಾದ್ರೆ ನಿಮ್ಮ ವಿಡಿಯೋ ನೋಡಿ ಇನ್ಸ್ಟಾಗ್ರಾಮ್ ಲಿಂಕ್ ತೊಗೊಂಡು ಅದರಲ್ಲಿ ನಿಮ್ಮ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಿದ್ದೀರಾ ಅಂತ ಹಾಗೆ ಫ್ರೆಂಡ್ ಆಗಿದ್ದು. ನೀವೇನೇ ಸ್ಯಾವೇಜ್ ಇರ್ಬೋದು, ಬಟ್ ಚೂರು ರೆಸ್ಪೆಕ್ಟ್ ಕೊಡಬೇಕು. ಜನ ನೋಡ್ತಾರೆ ಇವಾಗ ವಿಡಿಯೋದಲ್ಲಿ ನೀವು ಏನು ಮಾಡಿದ್ರಿ ಅಂತ. ನಿಮಗೆ ಮಾಡಿದ್ದು ಸರಿ ಅನ್ಸಿದ್ರೆ ರಾಯಲ್ ಎನ್ಫೀಲ್ಡ್ ಬ್ಯಾಡ್ಜ್ ಚಪ್ಪಲಿ ಬಿಟ್ಬಿಟ್ಟು ಓಡಿಸ್ತಾ ಇದ್ದೀನಿ ನನ್ನ ಗಾಡಿನ, ಅಷ್ಟು ಮರ್ಯಾದೆ ಕೊಡ್ತೀನಿ ಇದಕ್ಕೆ ನಾನು. 3.5 ಲಕ್ಷದಲ್ಲಿ ಇದಕ್ಕಿಂತ ಇನ್ನೊಂದು ಒಳ್ಳೆ ಗಾಡಿ ಸಿಗಲ್ಲ. ನಾನು ಹಯಾಬೂಸ ಮಾರ್ಬಿಟ್ಟು ಇದನ್ನೇ ತಗೋಬೇಕು ಅಂತ ಇದ್ದೀನಿ. ಇಂಡಿಯಾದಲ್ಲಿ ರಾಯಲ್ ಎನ್ಫೀಲ್ಡ್ ಅನ್ನೋದು ಇರಲಿಲ್ಲ ಅಂದರೆ ಬೈಕಿಂಗ್ ಕಮ್ಯುನಿಟಿ ಅನ್ನೋದೇ ಹುಟ್ಕೋತಾ ಇರಲಿಲ್ಲ. ಅದೊಂಥರ ಯಾವ ಥರ ಅಂದರೆ ಗಾಡ್ ಫಾದರ್ ಆಫ್ ಇಂಡಿಯನ್ ಬೈಕ್. ಬ್ರೋ, ನಿಮ್ಮ ಲೈಫಲ್ಲಿ ಮಾಡಿರೋ ಬೆಸ್ಟ್ ಡಿಸಿಷನ್ನು ಈ ಗಾಡಿ ತೊಗೊಂಡಿರೋದು. ಥ್ಯಾಂಕ್ ಯು ಬ್ರೋ. ಸೌಂಡ್ ಇವಾಗ ಇದು ಆ್ಯಕ್ಚುಲಿ ಕಟ್ಸ್ತಾ ಇರೋದು ರಾಯಲ್ ಎನ್ಫೀಲ್ಡ್ಗೆ ನಿಲ್ಸಕ್ಕೆ ಅಂತ ಒಂದು ಮನೆ ಕಟ್ಸ್ತಾ ಇದ್ದೀವಿ. ಯಾಕೆ ಮತ್ತೆ ಮೈಸೂರಿಗೆ ಅವಾಗ ಹೋಗಿ ಬರೋದು ಅಂತ ತಿಳ್ಕೊಂಡೆ. ಮೊನ್ನೆ ಇವ್ರದೇ ಹತ್ತತ್ರ 3.5 ಲಕ್ಷ ಇನ್ವೆಸ್ಟ್ ಮಾಡಿ ಗಾಡಿ ತೊಗೊಂಡಿದ್ದೀರಾ? ಹೇ, ಸೆಕೆಂಡ್ಸು ಆಗುತ್ತೆ, ಸರ್ವಿಸ್ ಎಲ್ಲ ಸೇರಿ ಪೆಟ್ರೋಲು ಸರ್ವಿಸ್. ಮನಸ್ಸಲ್ಲಿ ಎಷ್ಟೇ ಹೇಟ್ರೆಡ್ ಇರ್ಬೋದು, ಸ್ನೇಹ ಹೇಗೆ ಗೆಲ್ಲುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಉತ್ತಮ ನಿದರ್ಶನ ಇಲ್ಲ. ಇದನ್ನೆಲ್ಲ ಹಾಕೊಂಡು ನೀವು ಡೈಲಿ ಅಬ್ಸರ್ವೇಷನ್ ವಿಡಿಯೋ ಮಾಡಿದ್ರೆ, ಏ ಗಾಡಿ ಹೆಂಗಿದ್ಯಾ ಅಂಕಲ್ ಅಂದ್ಬಿಟ್ಟಲ್ಲ. ಆಯ್ತು ಅಣ್ಣ, ಗಾಡಿ ಹೆಂಗಿದೆ ನೋಡಿ. ಹೇಗಿದೆ ಬ್ರೋ ಗಾಡಿ? ಕಲರ್ ಚೆನ್ನಾಗಿದೆ, ರೆಡ್ಡು ಮಿರರ್ ಏನು ಮಾಡೋಕ್ಕಾಗಲ್ಲ. ನಿನ್ನ ಮೇಲಿನ ಪ್ರೀತಿನ ಕಿತ್ತು ಹೊರಗಾಗ್ತೀನಿ ಅಂತ ಇವ್ರು ಕಿತಾಕಿದ್ದು ನನ್ನ ಗಾಡಿ ಮಿರರ್ನ. ಒಳ್ಳೇದಾಗ್ತದ ನಿನಗೆ. ಎನಿವೇಸ್, ಟಿಪಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ 100K ಸಬ್ಸ್ಕ್ರೈಬರ್ಸ್ ನ ದಾಟಿದೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅಂಡ್ ಅದೇ ಖುಷಿಗೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡ್ರೆ ಅದು ದೊಡ್ಡ ತಪ್ಪು. ಅವ್ರು ಹೊಸ ಮಿರರ್ ಕೊಡ್ಸೋ ತನಕ ಅವ್ರ ಬೂಸನ್ನ ನಾನು ಅಡ ಇಟ್ಕೊತಾ ಇದ್ದೀನಿ. ಟಿಪಿಕಲ್ ಕನ್ನಡಿಗ ಮಾಡಿದ್ರೆ ಮೋಸ, ಹಾಫ್ ರೇಟ್ ಚೀಪ್ ರೇಟ್ಗೆ ಮಾರ್ಬಿಡ್ತೀನಿ ನಿನ್ನ ಬೂಸ. ಫಸ್ಟ್ ಆಫ್ ಆಲ್ ನೀನು ವೈ ಸ್ಟೋರ್ ಇಟ್ಟರೆ